ನಾನು ಇದರಲ್ಲಿ ನನಗೆ ತುಂಬ ಕೊರಗಿರೋದು ಒಂದೇ ಒಂದು ವಿಷಯ ಅಂದರೆ, ನಾನು ಅಂದ್ಕೊಂಡು ಪಿಕ್ಚರ್ನೆಲ್ಲ ಮಾಡಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಫಾರಿನ್ ಸುತ್ತೀನಿ, ಇಷ್ಟು ಸುಮಾರು ಒಂದು 5-6 NRA ಪ್ರೊಡ್ಯೂಸರ್ಗಳ ಜೊತೆ ವರ್ಕ್ ಮಾಡ್ತೀನಿ, ಹೊಸ ಕಲಾವಿದರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದು ಹೊಸ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇತ್ತು. ಮಾಡಿದೆ. ಫಸ್ಟ್ ಗುರುಕಿರಣ್ ಇಂಟ್ರೊಡ್ಯೂಸ್ ಮಾಡಿದೆ, ರಾಜೇಶ್ ಕೃಷ್ಣನ ಸಿಂಗರಾಗಿ ಇಂಟ್ರೊಡ್ಯೂಸ್ ಮಾಡಿದೆ, ಭಾವನನ ಇಂಟ್ರೊಡ್ಯೂಸ್ ಮಾಡಿದೆ, ದಿಗಂತನ ಇಂಟ್ರೊಡ್ಯೂಸ್ ಮಾಡಿದೆ. ಈ ಥರದಲ್ಲಿ ತುಂಬ ಜನನ, ಇನ್ನೂ ಬೇರೆ ಬೇರೆ ಟೆಕ್ನಿಷಿಯನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೆ. ನಾವೆಲ್ಸ್ಗಳು ನನಗಿಷ್ಟವಾದಕ್ಕೆ ಎಷ್ಟೋ ನಾವೆಲ್ಸ್ಗಳನ್ನೆಲ್ಲ ಮಾಡಿದೆ. NRIಗಳ ಜೊತೆಯೂ 7-8 ಪಿಕ್ಚರ್ ನಾನು ಮಾಡಿದೆ. ಎಲ್ಲ ಆಯಿತು. ಬಟ್ ನನ್ನ ಲೈಫಲ್ಲಿ ಒಂದೇ ಒಂದು ಕೊರಗು ನನಗೆ ಇವಾಗಲೂ ಕಾಡ್ತಿರೋದಂದರೆ, ನನಗೆ ತುಂಬ ಇಷ್ಟವಾದ ಕಾಲೇಜು ದಿನಗಳಿಂದಲೇ ತುಂಬ ಇಷ್ಟವಾದ ಪ್ರೊಡ್ಯೂಸರು ಎಲ್ಲ ರೆಡಿ ಇದ್ದು, ಇನ್ನೇನು ಸೆಟ್ ಏರಬೇಕು ಅನ್ನೋ ಟೈಮ್ನಲ್ಲಿ ಕಾರಣಾಂತರದಿಂದ ಆ ಚಿತ್ರ ಮುಗಿಸ್ಲಿಕ್ಕಾಗದೇ ಇರುವಂಥದ್ದು. ಅದಿನ್ನು ಯಾವುದೂ ಅಲ್ಲ, ಜುಗಾರಿ ಕ್ರಾಸ್. ಇವತ್ತಿಗೂ ನನ್ನನ್ನು ಎಷ್ಟೋ ಕಡೆ ಸಿಕ್ಕಿದ್ರೆ, ಸರ್ ಜುಗಾರಿ ಕ್ರಾಸ್ ಯಾಕೆ ಸರ್ ನಿಲ್ಲಿಸಿದ್ರಿ ಅಂತ ಎಷ್ಟೋ ಜನ ಕೇಳ್ತಾಯಿದ್ದಾರೆ. ಅದ್ರದ್ದು ಕತೆ ಇಷ್ಟೇ. 2001ರಲ್ಲಿ ನಾನು ನೀ ಮುಡಿದ ಮಲ್ಲ ಅಲ್ಲ, ಇದು ಎಂಥ ಪ್ರೇಮಯ್ಯ ಚಿತ್ರಕ್ಕೆ ರಮೇಶ್ಗೆ ಹೀರೋಯಿನ್ ಹುಡ್ಕೋಕ್ಕೆ ಅಂತ ಬಾಂಬೆ ಹೋಗಿದ್ದೆ. ಬಾಂಬೆನಲ್ಲಿ ನಾವು ಉಳ್ಕೊಂಡು ಹೋಟ್ಲು ಪಕ್ಕದಲ್ಲಿ ಶಿವರಾಜ್ಕುಮಾರ್ ಉಳ್ಕೊಂಡಿದ್ರು, AK-47 ಶೂಟಿಂಗ್ನಲ್ಲಿದ್ದರು. ಸರಿ, ಹುಡುಗರುಗಳು ಎಲ್ಲ ಬಾಂಬೆ ಹೋಟೆಲ್ ಅಂದರೆ ಎಲ್ಲ ಬಾಂಬೆ ಮಂಗಳೂರು ಹುಡುಗರು, ಹೀಗೆ ಮಾತಾಡ್ತಾ ಅಲ್ಲಿ ಪಕ್ಕದಲ್ಲಿ ಶಿವರಾಜ್ಕುಮಾರ್ ಇದ್ದಾರೆ ಅಂತ ಹುಡುಗರು. ಅವಾಗ ನನ್ನ ಜೊತೆ ಬಂದ ಒಬ್ಬ ದಯಾನಂದ್ ಚಿಕ್ಕಮಠ ಅಂತ ಬೈರಂಗ್ಲದವನು, ಅವ್ರ ಕಡೆ ಇರೋದು ಪಿಕ್ಚರು ಯಾವುದೋ ಇದು ಎಂಥ ಪ್ರೇಮವಯ್ಯ. ಅವನೇನು ಮಾಡ್ದ, ಶ್ರೀ ನಂಗೆ ಶಿವಣ್ಣ ಬರಿ ಕ್ಲೋಸ್ ಇದ್ದಾರೆ, ನಿಮಗೆ ಪರಿಚಯ ಇಲ್ಲನ್ರಿ? ಪರಿಚಯ ಅಂದರೆ ಒಂದು 2-3 ಕಡೆ ಭೇಟಿಯಾಗಿದ್ದೀವಿ ಅಷ್ಟೇ, ಬನ್ನಿರಲ್ಲ ಮಾತಾಡೋಣ ಅಂತ ಹೇಳಿ. ಸರಿ, ಇದ್ದಾರೆ ನೋಡೋಣ ಅಂತ ಹೋದರೆ ಅವತ್ತು ಅವ್ರದ್ದು ಸೀನ್ ಇಲ್ಲ, ಫ್ರೀಯಾಗಿದ್ದಾರೆ. ಹೀಗೆ ಮಾತಾಡುವಾಗ ಏನಾಯಿತು, ಶಿವಣ್ಣ ಫ್ರೀ ಇದ್ರು, ನೀವೆಲ್ಲ ನಾವೆಲ್ ಜಾಸ್ತಿ ಮಾಡ್ತಾಯಿದ್ದೀರಾ, ಯಾವುದಾದ್ರು ಒಳ್ಳೆ ನಾವೆಲ್ ಇದ್ದರೆ ಹೇಳಿ ಅಂದರು. ನಾನೇನಂದೆ, ನಾವೆಲ್ ಒಂದು ಇದೆ, ನಾನು ನಿಮ್ಮ ಹತ್ರ ಬರಬೇಕಂತ ಇದ್ದೆ, ಬಟ್ ಇನ್ನೊಂದು ಇದೊಂದು ಪಿಕ್ಚರ್ ಮುಗಿದುಬಿಟ್ಟು ನಿಮ್ಮ ಹತ್ರ ಬರಬೇಕಂತ ಇದ್ದೆ, ಅದೇನೋ ಇವಾಗಲೇ ಕೋಇನ್ಸಿಡೆಂಟ್ ಥರ ಬಂದಿದ್ದೀನಿ. ಈ ಥರ ಜುಗಾರಿ ಕ್ರಾಸ್ ಅಂತ ಹೇಳಿ ಕತೆ. ಅದು ಬಂದು ನಮ್ಮ ಪೂರ್ಣಚಂದ್ರ ತೇಜಸ್ವಿ, ಇವು ತೇಜಸ್ವಿಯವರು ಭಾರಿ ದೊಡ್ಡ, ಇದು ನಮಗೂ ಆಸೆ ಅಂಥವ್ರದ್ದೆಲ್ಲ ಮಾಡಬೇಕು ಅಂತ ಹೇಳಿ ಅಂದರು. ನಾನೊಂದು ಕೆಲಸ ಮಾಡ್ತೀನಿ, ನೀವು ಬೆಂಗಳೂರಿಗೆ ಯಾವಾಗ ಹೋಗ್ತೀರಿ? ನಾವು ಇನ್ನು ನಾಡಿದ್ದು ಹೋಗ್ತೀವಿ, ನಾನು ಬರೋದು ಇನ್ನೂ ಲೇಟ್ ಆಗುತ್ತೆ. ನಮ್ಮ ವರದಣ್ಣರನ್ನ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಾನು ಇವತ್ತು ರಾತ್ರಿ ಫೋನಲ್ಲಿ ಹೇಳಿರ್ತೀನಿ ಈ ಥರ ಬರ್ತಾರೆ ಅಂತೇಳಿ, ನೀವು ಅವರಿಗೆ ಕತೆ ಹೇಳಿ. ಆಯಿತು, ನಾನು ಸಂಜೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳೋದು. ಅದಾದಮೇಲೆ ಸುಮ್ಮನೆ ಇರಿದೆ, ಏನು ಮಾಡಿದ್ರು, ಇನ್ಯಾವುದಾದ್ರು ಬೇರೆ ಕತೆಗಳಿದೆಯಾ? ಇವತ್ತೇನು ಟೋಟಲಿ ಫ್ರೀ ಇದ್ದೀನಿ, ಇದ್ದರೆ ಹೇಳಿ, ನಾವೆಲ್ಲ ಅದು ಮಾಡೋಣ ಬೇರೆ. ನಾನೇನು ಮಾಡಿದೆ, ನಮ್ಮದು March 22 ಇದೆಯಲ್ಲ ಹಿಂದೂ ಮುಸ್ಲಿಮ್ಸ್, ಆ ಕತೆಯೂ ಹೇಳಿದೆ. ಏ, ಇದು ಚೆನ್ನಾಗಿದೆಯಲ್ಲ ರೀ, ಇವೆರಡೂ ಮಾಡೋಣ ರೀ, ನಾವು ಎರಡು ಕತೆಯೂ ಚೆನ್ನಾಗಿದ್ದಾವೆ. ಹಾಂ, ಒಂದು ಕೆಲಸ ಮಾಡ್ತೀನಿ, ನಾನು ವರದಣ್ಣಕ್ಕೆ ಹೋಗಿ ನೀವು ಹೇಳಿ ಅಂತ ಹೇಳು. ಸರಿ, ವರದಣ್ಣಿಗೆ ಫೋನ್ ಮಾಡಿ ಹೇಳಿದರು. ನಾನು ವರದಣ್ಣಿಗೆ ನಂಬರ್ ತೊಗೊಂಡಿದ್ದನಲ್ಲ, ಫೋನ್ ಮಾಡಿದೆ, ಸರ್ ಈ ಥರ ನಾನು ಕೋಡ್ಲು ರಾಮಕೃಷ್ಣ ಅಂತ. ಶಿವಣ್ಣ, ಹಾಂ, ನಿಮ್ಮನ್ನು ಹೇಳಿದ್ದಾರೆ, ಬರ್ತಾರೆ ಅಂತ ಹೇಳಿದ್ದಾರೆ, ಯಾವತ್ತು ಬರ್ತಾಯಿದ್ದೀರಾ ಅಂದರು. ನಾನು ನಮ್ಮ ಪ್ರೊಡ್ಯೂಸರ್ ಕೇಳ್ತೀನಿ, ಯಾವತ್ತು ಅವ್ರು ಫ್ರೀ ಇದ್ದಾರೆ ನೋಡಿಕೊಂಡು ಬರ್ತೀನಿ ಸರ್. ಆಯಿತು ಆಯಿತು ಅಂದ. ಸರಿ, ನೆಕ್ಸ್ಟ್ ಪ್ರೊಡ್ಯೂಸರಿಗೆ ಕೇಳಿದಾಗ ಪ್ರೊಡ್ಯೂಸರ್ ಏನು ಮಾಡಿದ್ರು, ಯಾವ ಕತೆ, ನಾನು ಇದನ್ನು ಹೇಳಿದ್ದೆ ಅವರಿಗೆ, ಯಾವುದನ್ನು, ಈ March 22 ಹೇಳಿದ್ದೆ, ಅದನ್ನು ಹೇಳಿದ್ದೆ, ಯಾವುದು, ಜುಗಾರಿ ಕ್ರಾಸ್. ಜುಗಾರಿ ಕ್ರಾಸು ನನಗಿಂತಲೂ ಅವ್ರು ಜಾಸ್ತಿ ಇಷ್ಟಪಡೋದು, ಮಾಡಲೇಬೇಕು, ನನಗೂ ಭಾರಿ ಇಷ್ಟ ಅನ್ನೋದು. ಇವೆರಡು ಕತೆಯೂ ಹೇಳಿದ್ದೆ ಅವರಿಗೆ. ಸರಿ, ಅವ್ರ ಮನೆಗೆ ಹೋದಾಗ ಎರಡು ಕತೆಯೂ ಹೇಳ್ಬಿಡೋಣ, ಶಿವಣ್ಣ ಹೇಳಿದ್ರು ಇವೆರಡೂ ಮಾಡೋಣ ಅಂತಿದ್ದಾರೆ ಅಂತ ಆಯಿತು. ಸೀದಾ ಪ್ರೊಡ್ಯೂಸರ್ ಜೊತೆ ಹೋದೆ. ಪ್ರೊಡ್ಯೂಸರ್ ಹಾಸನ ನಾರಾಯಣಗೌಡ್ರು ಅಂತೇಳಿ, ಕಾನೂರು ಹೆಗ್ಗಡ್ತಿ, ಮತದಾನ, ಅವೆರಡು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು. ಆವಾಗೇನಾಯಿತು, ಹೋದು ಅಲ್ಲಿ, ಹೋದ ಕೂಡ ವರದಣ್ಣವರಿದ್ದರು. ವರದಣ್ಣವ್ರು ಇದ್ದಾಗ ಏನಾಯಿತು, ಫಸ್ಟು ನಾನೇನು ಮಾಡಿದೆ, ಈ ಕತೆ ಹೇಳಿದೆ. ವರದಣ್ಣ, ನಿಮ್ಮ ಹತ್ರ ನಾವು ಎರಡು ಕತೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಇಲ್ಲ ಇಲ್ಲ, ಶಿವಣ್ಣನು ಅದನ್ನೇ ಹೇಳಿದ್ರು, ಎರಡು ಕತೆ ಹೇಳ್ತಾರೆ, ಎರಡು ಕೇಳಿ ಅಂದಿದ್ದಾರೆ. ನಾನು ಫಸ್ಟು March 22 ಹೇಳಿದೆ. ಹೇಳಿದ್ದು ಅದ್ಭುತ ಇದೆ, ತುಂಬ ಚೆನ್ನಾಗಿದೆ, ಭಾರಿ ಅಂದರೆ ಭಾರಿ ಇಷ್ಟಪಟ್ಟರು. ಆವಾಗ ನಮ್ಮ ಪ್ರೊಡ್ಯೂಸರ್ ಏನು ಮಾಡಿದ್ರು, ಚೆನ್ನಾಗೇನೋ ಇದೆ, ಧೈರ್ಯವಾಗಿ ಮಾಡ್ಬೋದು,
ಬಟ್ ಮುಂದೆ ಕಾಂಟ್ರವರ್ಸಿ ಆಗಲ್ವಾ ಅಂತ ಕೇಳಿದೆ. ವರದಣ್ಣವರೇ, ಕಾಂಟ್ರವರ್ಸಿ ಆಗಲ್ವಾ? ಕಾಂಟ್ರವರ್ಸಿ ಆಗ್ಬೋದು, ಯಾಕೆಂದರೆ ಮಸೀದಿಯಲ್ಲಿ ನೀರು ಮಸೀದಿ ಹೊಡಿಬೇಕು ಅಂದಾಗ ಆಟೋಮೆಟಿಕ್ಕಾಗಿ ಕಾಂಟ್ರವರ್ಸಿ ಆಗೇ ಆಗುತ್ತೆ. ಓ ಹೌದಾ, ಮತ್ತು ಕಾಂಟ್ರವರ್ಸಿ ಆದರೆ ಏನು ಪ್ರಯೋಜನ? ಬೇಡ, ಜುಗಾರಿ ಕ್ರಾಸಿ ಬರೋಣ ಈಗ ಅಂತ ಹೇಳಿ ಅದನ್ನು ಬಿಟ್ಟು ಜುಗಾರಿ ಕ್ರಾಸಿ ಬಂತು. ಜುಗಾರಿ ಕ್ರಾಸ್ ಕಥೆಯನ್ನು ನಾನು ಶಿವಣ್ಣಿಗೆ ಹೇಳಿದ್ದೀನಿ, ಹೇಳಿದ್ರು ಎರಡನ್ನೂ ಕೇಳಿದ್ದೀನಿ ಅಂದರು. ಜುಗಾರಿ ಕ್ರಾಸ್ ಅಂತ ಆಯಿತು, ಪ್ರೊಡ್ಯೂಸರು ಎಲ್ಲ ಮಾತುಕತೆ ಎಲ್ಲ ಆಯಿತು. ಇನ್ನು ತೊಗೊಂಡೋಗಿ ಅವರಿಗೆ ನಾಳೆ ಪ್ರೀತಿಸೆ ಪಿಕ್ಚರ್ ರಿಲೀಸ್ ಆಗಬೇಕು. ಅದು ರಿಲೀಸ್ ಆದರೆ ಉಪೇಂದ್ರ ಅವರು ಇಬ್ಬರು ಇದ್ದರು ಶಿವಣ್ಣ, ಅದಾದರೆ ಮಾರ್ಕೆಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಮೊದಲೇ ಹೋಗಿ ಅಡ್ವಾನ್ಸ್ ಕೊಡೋಕ್ಕೆ ಅಂತ ಹೇಳಿ ನನ್ನೊಬ್ಬ ನನ್ನ ಫ್ರೆಂಡ್ ಒಬ್ಬರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದ್ದರು, ಡಿ ಸಿ ಶ್ರೀಧರ್ ಅಂತ, ಅವ್ರ ಹತ್ರ ಒಂದು ಸರಿ ಶಿವರಾಜ್ಕುಮಾರ್ ಅವರು ಯಾವುದೋ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಸಲುವಾಗಿ ಬಂದಿದ್ರಂತೆ. ಆವಾಗ ಇವ್ರು ಹೆಲ್ಪ್ ಮಾಡಿದ್ರಂತೆ, ಇವರೇ ಹೇಳಿದ್ದು, ಯಾವುದು ಶ್ರೀಧರ್, ಶಿವಣ್ಣ ಬಂದಿದ್ದರು ರೀ, ನಾನೇ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ನಾನೇ ಸಾಲ್ವ್ ಮಾಡಿದ್ದೆ, ನಿಮ್ಮ ಹೆಸರು ಹೇಳಿದೆ ನನ್ನ ಫ್ರೆಂಡು ಡೈರೆಕ್ಟ್ರು ಅಂತೇಳಿ. ಹಾಂ ಗೊತ್ತು ಗೊತ್ತು ಅಂತ ಹೇಳಿದ್ರು ಅಂತ ಹೇಳಿದರು. ನಾನು ಯಾವಾಗ ಇದಾಯಿತು, ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ, ಶಿವರಾಜ್ಕುಮಾರ್ಗೆ ನನ್ನ ಫ್ರೆಂಡ್ ಶ್ರೀಧರ್ ಅನ್ನೋರು ಇನ್ಕಮ್ ಟ್ಯಾಕ್ಸ್ ಕಮಿಷನರು, ಅವ್ರು ಏನೋ ಒಂದು ಟೈಮಲ್ಲಿ ಹೆಲ್ಪ್ ಮಾಡಿದ್ರು ಅಂತ, ಅವ್ನ ಮೂಲಕ ಹೋದರೆ ಏನಾದ್ರು ಸ್ವಲ್ಪ ರೆಮ್ಯುನರೇಷನ್ ಕಡಿಮೆ ಆಗ್ತಿತ್ತೇನಾ ನೋಡೋಣ. ಹಾಂ ಅವರು ಕೇಳಿದೆ, ಶ್ರೀಧರ್ ಈ ಥರ ಹೋಗ್ತಾಯಿದ್ದೀವಿ ಒಂದು ಮಾತು, ಕಥೆಯೆಲ್ಲ ಓಕೆ ಆಗಿದೆ, ವರದಣ್ಣಿಗೂ ಓಕೆ ಆಗಿದೆ, ಶಿವಣ್ಣಿಗೂ ಓಕೆ ಆಗಿದೆ, ರೆಮ್ಯುನರೇಷನ್ ಮಾತಾಡೋಕೆ ಹೋಗ್ತಾಯಿದ್ದೀವಿ, ಅಲ್ಲಿ ಅಡ್ವಾನ್ಸ್ ಮಾಡ್ತೀವಿ ಹೇಳಿ. ಆಯಿತು, ನಾನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರು, ಹೇಳಿದರು. ನಾವು ಹೋದು ಅವಾಗ ಎಷ್ಟು ಗೊತ್ತಾ ರೆಮ್ಯುನರೇಷನ್ ನಮಗಾಗಿದ್ದು? ಬರೀ 32 lakhs, 2001 32 lakhs. ಬಟ್ ಅವ್ರದ್ದಿತ್ತು ರೆಮ್ಯುನರೇಷನ್ 50 50 ಅಂತಿದೆ ಅಂತ, ಒಂದು 40-45 ಬರ್ತಿದ್ರೆ ಏನೋ. ನಾವು ಇವ್ರು ಶ್ರೀಧರ್ ಅವ್ರು ತುಂಬ ಹೆಲ್ಪ್ ಮಾಡಿದ್ರಂತೆ ಇನ್ಕಮ್ ಟ್ಯಾಕ್ಸ್ದು ಏನೋ ಪ್ರಾಬ್ಲಮ್ ಆದಾಗ, ಆ ಒಂದು ಇದು ನೀವು ಇವ್ರ ಕಡೆಯಿಂದ ಬಂದಿದ್ದೀರಾ, ಅದರಿಂದ ನೀವು ಯಾರಿಗೂ ಹೇಳಬೇಡಿ ಈ ರೇಟ್ನ, ನಾನು ಅವರಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತೇಳಿ ನಾವು ಅವಾಗ 10 lakhs ಅಡ್ವಾನ್ಸ್ ಕೊಟ್ಟು, 10 lakhs ಅಡ್ವಾನ್ಸ್ ಕೊಟ್ಟು ಆಮೇಲೆ ಸ್ಕ್ರಿಪ್ಟ್ ವಿಚಾರ ಬಂತು. ಸ್ಕ್ರಿಪ್ಟು ಇದಕ್ಕೂ ಮುಂಚಿತ ಏನಾಗಿತ್ತು ಈ ಕಥೆದು, 2-3 ಸರಿ ಸೂರಿ ETV ಸೂರಿ 2 ಸರಿ ಮಾಡ್ತೀನಿ ಅಂತ ರೈಟ್ಸ್ ತೊಗೊಳ್ಳೋದು, 1.5 years ಟೈಮ್ ತೊಗೊಳ್ಳೋದು, ಆಮೇಲೆ ಆಗಲ್ಲ ಅಂತ ಬರೋದು, ಹಿಂಗಾಗಿ 2 ಸರಿನೂ ಮಾಡ್ದೇ ಇದಾಗಿತ್ತು. ಈ ಸರಿ 3ನೇ ಸರಿ ತೇಜಸ್ವಿ ಅವರು ಹೇಳೇಬಿಟ್ರು, ನಾನು ಯಾವುದೇ ಕಾರಣದಿಂದ ನೀನು ಕೊಡಲ್ಲ, ನೀನು ಮಾಡಲ್ಲ, ಆಗಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ರು. ನಾರಾಯಣಗೌಡ್ರು ಏನಂದರು, ಇದೆಲ್ಲ ನಮಗೆ ಗೊತ್ತಿಲ್ಲ, ನಾವೇನು ಮಾಡಿದೆ ಸೀದಾ ಅವ್ನು ಕರ್ಕೊಂಡು ಮೂಡಿಗೆರೆ ಹೋದು ತೇಜಸ್ವಿ ಅವ್ರ ಮನೆಗೆ. ಅವಾಗ ಇನ್ನೂ ಅವರು ಮನೆ ಒಂಚೂರು ಫಿನಿಶಿಂಗಲ್ಲಿತ್ತು. ಇವರು ಹೇಳಿದ್ರು, ಈ ಥರ ನಿಮ್ಮದು ಜುಗಾರಿ ಕ್ರಾಸ್ ನಾನು ಇಷ್ಟು ಸರಿ ಓದಿದ್ದೀನಿ, ನಮ್ಮ ಡೈರೆಕ್ಟ್ರಿಗೂ ತುಂಬ ಇಷ್ಟ ಆಗಿದೆ, ಶಿವರಾಜ್ಕುಮಾರ್ಗಂತೂ ಇನ್ನೂ ಇಷ್ಟ ಆಗಿದೆ, ಅವ್ರ ಫ್ಯಾಮ್ಲಿಗೆಲ್ಲ ಇಷ್ಟ ಆಗಿದೆ, ಮಾಡಬೇಕು. ಅಯ್ಯೋ ಮಾಡಿ, ಅದಕ್ಕೆ ತಾನೇ ನಾವು ಕತೆ ನಮ್ಮ ಕತೆನ ಒಬ್ಬರು ಇಂಥವರೆಲ್ಲ ಮೆಚ್ಕೊಂಡಿದ್ದಾರೆ ಅಂದರೆ ಇನ್ನೇನು ಬಿಡಿ ಅಂತ ಹೇಳಿದ್ರು. ಅವಾಗ ಮನೆ ಕಟ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಕೊಡಿ ಅಂತೇಳಿ ಅವಾಗಲೇ 2 lakhs ಕೊಟ್ಟು ರೈಟ್ಸ್ ಕೊಟ್ಟು ತೊಗೊಂಡು. ಅವಾಗ ಹೇಳಿದ್ರು ಇದನ್ನು, ನಾನು ಅವಾಗ ಕೇಳಿದೆ, ಇದನ್ನು ಬೇರೆ ಯಾರೋ ಒಬ್ಬರು ತೊಗೊಂಡಿದ್ರಲ್ಲ, ಇಲ್ಲ ಇಲ್ಲ ಅವನು 2 ಸರಿ ಮಾಡ್ತೀನಿ ಅಂತೇಳಿ ಬರೋದು ಮಾತಾಡ್ಕೊಂಡು 1 years ಇದು ಮಾಡೋದು ಅಂತ, 2 ಸರಿ ಬಂದ ಬಟ್ ಮಾಡಲಿಲ್ಲ, ಅವನಿಗೆ ಕೊಟ್ಟಿಲ್ಲ, ನಾನು ಬಂದರೂ ಕೊಡಲ್ಲ, ನಾನು ನಿಮ್ಮ ಪಾಡಿ ನೀವು ಇದು ಮಾಡಿ ಅಂತ ಅಲ್ಲೇ ಅಗ್ರಿಮೆಂಟ್ ಮಾಡಿ ಬರೆದು ಕೊಟ್ಟರು, ತೊಗೊಂಡು ಬಂದು. ಆಮೇಲೆ ಬಂದರು, ಸ್ಕ್ರಿಪ್ಟ್ ಎಲ್ಲ ಮಾಡ್ತಾಯಿದ್ದು ಅವ್ರದ್ದು ಅಲ್ಲದೆ ಯಾರ್ದು ಆ ಸೂರಿ ಮಾಡಿದ್ದು ಸ್ಕ್ರಿಪ್ಟು ಯಾರ ಹತ್ರನೋ ತೊಗೊಂಡ್ರು, ನಾರಾಯಣಗೌಡರು. ಶಿವಣ್ಣನ ಹತ್ರ ಹೋದೆ ಈ ಥರ ಸೂರಿಯವ್ರ ಹಿಂದೆ ಒಂದು ಸರಿ ಮಾಡಿದ್ರಂತೆ, ಆ ಸ್ಕ್ರಿಪ್ಟು ನಮ್ಮ ಹತ್ರನೇ ಇದೆ, ಈಗ ಯಾರ ಹತ್ರ ಮಾಡಿಸೋದು ನಿಮ್ಮ ನೀವು ಹೇಳಿ, ನೀವು ಯಾರ ಹತ್ರ? ಇಲ್ಲ ನೀವು ಹೇಳಿ, ರಮೇಶ್ಗೆ ಆಗ್ಬೋದಾ, MS ರಮೇಶ್ ಅವ್ನಕೇಳಿ ಮಾಡಿಸಿ, ಈ ಥರದ ಕತೆಗಳಿಗೆಲ್ಲ ಅವ್ರು ಚೆನ್ನಾಗಿದ್ದು ಮಾಡ್ತಾರೆ. ಆಯಿತು ಮಾಡಿಸ್ತೀವಿ ಅಂದು MS ರಮೇಶ್ನ ಹತ್ರ ಸ್ಕ್ರಿಪ್ಟು ಆಯಿತು, ಸ್ಕ್ರೀನ್ ಪ್ಲೇ ಡೈಲಾಗು ಅದು ಇದು ಎರಡನ್ನು ಕ್ಲಬ್ ಮಾಡಿದ್ದು. ಅದರಲ್ಲಿ ಒಬ್ಬರು ಶಿವರಾಜ್ಕುಮಾರ್ಗೆ ಅಡ್ವಾನ್ಸ್ ಕೊಟ್ಟಿದ್ದು, ಅದರಲ್ಲಿ ಒಬ್ಬರು ರಾಜಪ್ಪ ಅಂತಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಇನ್ಸ್ಪೆಕ್ಟ್ರ್ ರೈಲ್ವೇಲಿ 15 ಶೂಟಿಂಗ್ ಬರುತ್ತೆ, ರೈಲ್ವೆ ಪರ್ಮಿಷನ್ಗೆಲ್ಲ ಹಾಕ್ಕೊಂಡು ರಮೇಶ್ಗೆ ನೇನು ಅಡ್ವಾನ್ಸ್ ಮಾಡಬೇಕು. ಕಶ್ಯಪ್ ಕ್ಯಾಮ್ರಾಮೆನ್ ಅಂತ ಆಯಿತು, ಅವರಿಗೂ ಅಡ್ವಾನ್ಸ್ ಕೊಟ್ಟು ಆಮೇಲೆ ಅವರಿಗೆ ಸದ್ಯ ಯಾವುದೋ ಫಿಲಮ್ ಇದೆ ಸರ್, 6 ಆಗಲ್ಲ ಅಂದರು. ಆಮೇಲೆ ಸುಂದರ್ನಾಥ್ ಸುವರ್ಣಗೆ ಮತ್ತೆ ಅಡ್ವಾನ್ಸ್ ಕೊಟ್ಟು ಹೀಗೆ ಎಲ್ಲ ಆಯಿತು. ಗುರುಕಿರಣ್ ಮ್ಯೂಸಿಕ್ ಅಂತ ಆಯಿತು, ಗುರುಕಿರಣ್ ಹತ್ರ ಹೋಗಿ 5 8 lakhs ಮಾತಾಡಿ ಅವರಿಗೂ 5 lakhs ಅಡ್ವಾನ್ಸು ಕೊಟ್ಟಾಯಿತು. ಹೀರೋಯಿನ್ ಸೆಲೆಕ್ಷನ್, ಹೀರೋಯಿನ್ ಏನಾಯಿತು, ಯಾವ ಹೀರೋಯಿನ್ ನೋಡಿದ್ರು ಸೆಟ್ ಆಗ್ತಾಯಿಲ್ಲ. ಶಿವಣ್ಣ ಏನಂದರು, ಇಲ್ಲಿ ಯಾವ ಇಲ್ಲಿ ಅಂತೂ ಬಾಂಬೆ ಹೀರೋಯಿನ್ಗಳು ಟ್ರೈ ಮಾಡ್ಬೋದಲ್ಲ ನಿಮಗಿಷ್ಟ ಇದ್ದರೆ.
ಆವಾಗ ನಾವು ಬಾಂಬೆ ಹೀರೋಯಿನ್ಗಳನ್ನೂ ಒಂದೆರಡು ಜನ ಟ್ರೈ ಮಾಡಿದ್ವು, ಆಗಲಿಲ್ಲ. ಕೊನೆಗೆ ಪ್ರೇಮ ಅಂದು, ಪ್ರೇಮ ಯಾಕೋ ಆಗಲಿಲ್ಲ. ಅವ್ರದ್ದು ಯಾವುದೋ ಒಂದು ಪಿಕ್ಚರ್ ಆವಾಗ ಕಾಂಬಿನೇಷನ್ ಮಾಡಿದ್ರು, ಅದೇನು ಓಡಿಲ್ಲ ಅಂತಲ್ಲ, ಏನು ಗೊತ್ತಿಲ್ಲ, ಅದು ಬೇಡ ಅಂತ. ಅನು ವಸುಂಧರ ದಾಸ್ ಅಂತ ಆಯಿತು. ವಸುಂಧರ ದಾಸ್ನ ಅವರು ಇಷ್ಟಪಡಲಿಲ್ಲ. ಇಲ್ಲ, ಈಗ ತಾನೇ ಮಾನ್ಸೂನ್ ವೆಡ್ಡಿಂಗ್ ರಿಲೀಸ್ ಆಗಿದೆ, ಇವ್ರಿಗೆ ಶಿವಣ್ಣಿಗಿಂತ ದಪ್ಪ ಕಾಣ್ತಾರೆ ಅಂತ ಗೀತವ್ರು ಹೇಳಿದ್ರು. ಸರಿ, ಅದು ಆಗಲಿಲ್ಲ. ಆಮೇಲೆ ಹೀಗೆ ಈ ಹೀರೋಯಿನ್ ಸಲುವಾಗಿ ಸ್ಕ್ರಿಪ್ಟ್ ರೆಡಿ ಇದೆ, ಸಾಂಗ್ಸ್ ರೆಡಿ ಇದೆ, ಹೀರೋಯಿನ್ ಸಲುವಾಗಿ ತುಂಬ ದಿನಗಳಿಂದ ಆಗ್ತಾಯಿಲ್ಲ. ನನಗೆ ಓಕೆ ಆಯಿತು ಅಂದರೆ ಅವ್ರಿಗೆ ಶಿವಣ್ಣವ್ರಿಗೆ ಆಗ್ತಿರಲಿಲ್ಲ, ಶಿವಣ್ಣವರಿಗೆ ಓಕೆ ಆಯಿತು ಅಂದರೆ ನಮ್ಮ ಪ್ರೊಡ್ಯೂಸರಿಗೆ ಇಷ್ಟ ಆಗ್ತಿರಲಿಲ್ಲ. ಹೀಗೆ ಹೀಗೆ ತಳ್ಳಿ 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 ಕೊನೆಗೆ ಇನ್ನೇನು ಅನೂಪ್ ಪ್ರಭಾಕರ್ ಹತ್ರ ಹೋಗಬೇಕು ಅಂತ ಒಂದಿತ್ತು. ಈ ಮಧ್ಯದಲ್ಲಿ ಏನಾಯಿತು, ಮಾತುಕತೆ ಎಲ್ಲ ಆಡ್ತಿದ್ದು, ಒಂದೆರಡು ಸರಿ ಮನೆಗೆ ಹೋಗಿದ್ದೆ, ಎಲ್ಲ ಆಗಿತ್ತು. ಆವಾಗ ಒಂದು ಸರಿ ಏನಾಯಿತು, ಎಂಥ ಪ್ರೇಮವಯ್ಯ, ಅದೇ ಹೇಳಿದ್ನಲ್ಲ ಶಿವಣ್ಣನ ಬಾಂಬೆಲಿ ಹೀರೋಯನ್ನು ಹುಡ್ಕೋಕೆ ಹೋದಾಗ ಭೇಟಿಯಾಗಿದ್ದು ಅಂದಿದ್ದಲ್ಲ, AK-47 ಶೂಟಿಂಗ್ ಆಗ್ತಿತ್ತಲ್ಲ. ಆ ಪಿಕ್ಚರ್ ರಿಲೀಸ್ ಪ್ರೆಸ್ ಮೀಟ್, ಆ ಪ್ರೆಸ್ ಮೀಟಲ್ಲಿ ಏನಾಯಿತು, ಗಣೇಶ್ ಕಾಸರಗೋಡು ಅವ್ರೇನು ಮಾಡಿದ್ರು, ನೀವೇನು ನೀವು ಮಾತಾಡ್ತಿದ್ರೆ ಬರೀ ಶಿವರಾಜ್ಕುಮಾರ್ ಹಾಕೊಂಡು ಪಿಕ್ಚರ್ ಮಾಡ್ತೀನಿ ಮಾಡ್ತೀನಿ ಅಂತ ಜುಗಾರಿ ಕ್ರಾಸ್ ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟರಿ, ಇದು ಒಂದು ಪೇಜ್ ಫುಲ್ ಎಲ್ಲ ಕೊಟ್ಟರಿ, ಎಲ್ಲಿ ಎಲ್ಲಿ ಎಲ್ಲಿ. ಈ ಮಧ್ಯದಲ್ಲಿ ಏನಾಗಿತ್ತು, ನಮ್ಮ ಪ್ರೊಡ್ಯೂಸರು ರಾಮಕೃಷ್ಣ, ಇನ್ನು ನಾವು ಇದು ಮಾಡೋಕ್ಕಾಗಲ್ಲ, ಎಲ್ಲ ರೆಡಿ ಇಟ್ಕೊಂಡು ಹೀರೋಯಿನ್ಗೋಸ್ಕರ ಕಾಯೋದು ಬೇಡ, ಏನು ಮೋಸ್ಟ್ಲಿ ಏನೋ ಶಿವರಾಜ್ಕುಮಾರ್ ಅವ್ರಿಗೆ ಏನಾದ್ರೂ ಇಷ್ಟ ಇಲ್ವೋ ಏನೋ ಇರ್ಬೋದೇನೋ, ನೋಡಿ ಆಗಸ್ಟ್ವರೆಗೆ ನೋಡೋಣ. ಆಗಸ್ಟ್ವರೆಗೂ ಅವ್ರು ಹೇಳಲಿಲ್ಲ ಅಂದರೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಪ್ಪ, ಬೇರೆ ಚೇಂಜ್ ಮಾಡೇ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅವ್ರು ಹೇಳಿದ್ರು, ನಮ್ಮ ಪ್ರೊಡ್ಯೂಸರ್ ಹೇಳೋದು ಆಗಸ್ಟ್ 15 ಡೆಡ್ ಲೈನ್ ಅಂತ ಹೇಳಿದ್ದಾರೆ. ಅವರೇ ಹಂಗೆ ಅಂತಿದ್ದಾರೆ, ಇನ್ನೇನು ಮಾಡೋಕ್ಕಾಗತ್ತೆ. ಅದನ್ನು ಏನು ಮಾಡಿಬಿಟ್ರು ನಮ್ಮ ಗಣೇಶ್ ಕಾಸರಗೌಡನವರು, ಶಿವರಾಜ್ಕುಮಾರ್ ಅವರಿಗೆ ಆಗಸ್ಟ್ 15 ಡೆಡ್ ಲೈನ್ ಕೋಡ್ಲು ಅಂತ ಹಾಕ್ಬಿಟ್ರು. ಪ್ರೊಡ್ಯೂಸರ್ ಹೇಳಿದ್ದನ್ನ ನಾನಲ್ಲಿ ಹೇಳಿದ್ದು ಇತ್ತು. ಆಗಸ್ಟ್ 15 ಅವರು ಇದಾಗಲಿಲ್ಲ ಅಂದರೆ ಆಮೇಲೆ ನಾವೇನು ವೆಯ್ಟ್ ಮಾಡೋದು ಬೇಡ, ಇನ್ನು ಮೋಸ್ಟ್ಲಿ ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ, ನೋಡೋಣ ಬೇರೆ ಇನ್ನಾರನ್ನ ಹಾಕೆ ಮಾಡೋಣ ಅಂತ ಹೇಳಿದ್ನ. ಈ ಥರ ಹೇಳಿದ್ದಾರೆ, ಆಮೇಲೆ ತೀರ್ಮಾನ ಮಾಡೋಣ, ಆಗಸ್ಟ್ 15ರವರೆಗೆ ಸುಮ್ಮನಿರಿ. ಅದಾಯಿತು, ನೆಕ್ಸ್ಟ್ ಡೇ ವಿಜಯ ಕರ್ನಾಟಕದಲ್ಲಿ ಬಂದೇ ಬಿಡ್ತು. ಶಿವರಾಜ್ಕುಮಾರ್ಗೆ ಡೆಡ್ ಲೈನ್ ಆಗಸ್ಟ್ 15 ಡೆಡ್ ಲೈನ್. ನಮ್ಮದು ಆಫೀಸ್ ಬಂದು ಗಾಂಧಿನಗರದಲ್ಲಿ, ಇವ್ರದ್ದೇ ಪ್ರೊಡ್ಯೂಸರ್ದು ಆಫೀಸ್, ಒಂದು ದೊಡ್ಡ ಆಫೀಸ್, ಸ್ಕ್ರಿಪ್ಟ್ ವರ್ಕು ಎಲ್ಲ ಅಲ್ಲೇ ಮಾಡ್ತಾಯಿದ್ದೆ. ನಾನು ಅಲ್ಲಿದ್ದೀನಿ, ನಮಗೆ ಒಂದು 5-6 ಮೊಬೈಲ್ ಬಂತು, ಅದರೊಳಗೇ ನಾನು ಕಾರಲ್ಲಿ ಬರ್ತಾಯಿದ್ದೀನಿ ಡ್ರೈವಿಂಗ್ ಮಾಡಿಕೊಂಡು. ಯಾರೋ ಎಲ್ಲೋ ಇದೆಯಾ ಅಂತ ಎಲ್ಲ ಫೋನ್ ಬಂತು. ನಾನು ಯಾರೋ ಅಂತ ಹೇಳಿ ಕಟ್ ಮಾಡಿದೆ. ಕಟ್ ಮಾಡಿ ಗಾಂಧಿನಗರಕ್ಕೆ ಬರೋದ್ರೊಳಗೆ ನಮ್ಮ ಆಫೀಸ್ ಮುಂದೆ, ನಮ್ಮ ಆಫೀಸ್ನ ಯಾರೋ ಫೈಂಡ್ ಔಟ್ ಮಾಡಿಬಿಟ್ಟಿದ್ದಾರೆ, ಆಫೀಸ್ ಮುಂದೆ ಒಂದು 25-30 ಹುಡುಗರು ಇದ್ದಾರೆ. ಬಂದೆ ನೋಡ್ತೀನಿ, ನಮ್ಮ ಆಫೀಸ್ ನನ್ನೇ ನೋಡ್ತಾ ಇದ್ದಾರೆ, ನನ್ನೇ ನೋಡ್ತಾ. ಅದ್ರೊಳಗೆ ನಾನು ಇದನ್ನು ಇದು ವಿಜಯ ಕರ್ನಾಟಕ ಇದು ಇದರಲ್ಲಿ ಮಾತ್ರ ಬಂದಿದ್ದು ವಿಜಯವಾಣಿ ಅಲ್ಲ, ವಿಜಯ ಕರ್ನಾಟಕದಲ್ಲೇನ ಇವರು ಕಾಸರಗೋಡು ಅದಕ್ಕೆ ಬರೀತಿದ್ರು, ಅದೊಂದೇ ಪೇಪರ್ಲಿ ಬಂದಿದ್ದು. ನೋಡಿದ್ರೆ ಇವರೆಲ್ಲ ಮಾತಾಡ್ಕೊಳ್ತಿದ್ರು, ಏಯ್ ಇವನೇ ಕಣೋ ಇವನೇ ಕಣೋ ಅಂತ. ನಾನು ಇಳಿದೆ, ಕಾರ್ ನಿಲ್ಲಿಸ್ದೆ, ಸೀದಾ ಒಳಗಡೆ ಹೋದೆ. ಇನ್ನೇನು ಬರ್ತೀನಿ ಅಂದಾಗ ಇಮ್ಮಿಡಿಯೇಟಾಗಿ ಅದು ಹೇಗಿದೆ ಅಂದರೆ ಕಿಟಕಿಲೇ ಪಾಸಾಗೋದು ಕಾಣುತ್ತೆ ಅವರು ಹುಡುಗರುಗಳು ಯಾರೇ ಬಂದ್ರೆ ಗೊತ್ತಾಗುತ್ತೆ, ಎರಡು ಕಿಟಕಿಲಿ ಗೊತ್ತಾಗುತ್ತೆ ಯಾರ್ಯಾರು ಬರ್ತಿದ್ರು. ನೋಡಿದ್ರೆ ಏಯ್ ಇವತ್ತು ಏನೋ ಒಂದು ಗತಿ ಕಾಣಿಸೋಣ ಬಾರೋ ಅಂತ ತಕ್ಷಣ ಅಲ್ಲೇ ಇದ್ದವು. ನಾವೇನು ಮಾಡಿಬಿಟ್ಟ ಡೋರ್ ಹಾಕ್ಕೋಬಿಟ್ಟ, ಬಾಗಿಲು ಹಾಕ್ಕೋಬಿಟ್ಟ. ಯಾರೋ ಮಧು, ನಾನು ಈ ಕಡೆ ಇದ್ದೀನಿ, ಮಧು ಬಾಗಿಲು ಹತ್ರ ಇದ್ದಾನೆ. ಆ ಗಲಾಟಿಗೆ ಏಯ್ ಯಾರು ಗಲಾಟೆ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ತಕ್ಷಣ ನೋಡಿಬಿಟ್ಟು ಬಾಗಿಲು ಹಾಕ್ಬಿಟ್ಟ. ಕೂಗಿದ್ರು 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 ಹುಡುಗರು, ಏನೋ ನಿನ್ನೆ ಮೊನ್ನೆ ಬಂದವನು ನಮ್ಮ ಶಿವಣ್ಣಗೆ ಡೆಡ್ ಲೈನ್ ಹಾಕ್ತಾಯಿದೀಯ ನೀನು. ನಾನು ಹೇಳಿದೆ ಇಲ್ಲಪ್ಪ ನಾನಲ್ಲ, ಪ್ರೊಡ್ಯೂಸರ್ ಹಿಂಗೆ ಅಂದಿದ್ದಾರೆ ಈ ಥರ ಆಗಸ್ಟ್ 15ರವರೆಗೆ ನಾವು ಇಲ್ಲ ಅಂದರೆ ಆಗಸ್ಟ್ 15 ಡೆಡ್ ಲೈನ್ ರೀ, ಸುಮ್ಮನಿರ್ರಿ, ಆಮೇಲೆ ಆಗಿಲ್ಲ ಅಂದರೆ ನಾನು ಏನು ಮಾಡ್ಬೇಕು ನಂಗೆ ಗೊತ್ತಿದೆ ಅಂದಿದ್ದಾರೆ. ಅದನ್ನು ನಾನು ಪ್ರೆಸ್ ಮೀಟಲ್ಲಿ ಇವ್ರು ಕೇಳಿದ್ರು, ನಾನು ಹೀಗೆ ಅಂದಿದ್ದಾರೆ ಅಂದರೆ ಅವರು ನನ್ನ ಹೆಸರು ಹಾಕಿ ಮಾಡಿದ್ದಾರೆ, ನೀನು ಹೊರಗಡೆ ಬಾ ಹೊರಗಡೆ ಬಾ ಅಂತ ಏನು ಮುಂದೆ ಸಮಯಕ್ಕೆ ಕೂಗ್ತಾಯಿದ್ರು. ನಾನು ಇಮ್ಮಿಡಿಯೇಟು ಶಿವಣ್ಣಗೆ ಫೋನ್ ಮಾಡಿದೆ, ಶಿವಣ್ಣವರೇ ಈ ಥರ ವಿಜಯ ಕರ್ನಾಟಕದಲ್ಲಿ ಏನೋ ಈ ಥರ ಬಂದಿದೆಯಂತೆ. ಪ್ರಾಮಿಸಾಗಿ ನಾನಂತೂ ಆ ಥರ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಪ್ರೊಡ್ಯೂಸರ್ ಹೇಳಿದ್ದಾರೆ ಆಗಸ್ಟ್ 15ಕ್ಕೆ ಅದು ಇದಾಗಲಿಲ್ಲ ಅಂದರೆ, ಸೆಟ್ ಇರಲಿಲ್ಲ ಅಂದರೆ ಬೇರೆ ಏನೋ, ಅದು ಏನು ಮಾಡಬೇಕಂತ ನಂಗೆ ಗೊತ್ತಿದೆ. ಆವತ್ತು ಆಗಸ್ಟ್ 15 ಡೆಡ್ ಲೈನ್ ಅಂದಿದ್ದಾರೆ, ಚೇಂಜ್ ಮಾಡ್ತೀನೋ ಬಿಡ್ತೀನೋ ಅದು ನನಗೆ ಬಿಟ್ಟಿದ್ದು ಅಂತ ಹೇಳಿದರು. ಅದೇ ಥರ ಬಂದೆ, ನಾನು ಹೇಳಿದೆ ಅದೇ ಥರ ಹಾಕಿದ್ದಾರೆ. ನಂದು ಇದರಲ್ಲಿ ಏನು ಕೈ ಹೊಡೆ. ಹಾಂ ಸರಿ, ಈಗ ಅದಕ್ಕೆ ಈಗ ಏನಾಯಿತು, ಈಗ ಏನಿಲ್ಲ, ನಾನು ಯಾರೋ ಬೆಳಗ್ಗೆಯಿಂದ ನನಗೂ ಫೋನ್ ಮಾಡಿ ಹೇಳಿದ್ರು ಈ ಥರ ನಿಮ್ಮ ಬಗ್ಗೆ ಬಂದಿದ್ದೆ ಅಣ್ಣ ಅಂತೆಲ್ಲ ಹೇಳಿದ್ರು. ಇರಲಿ, ಈಗ ಏನಾಯಿತು,
ಈಗೆಲ್ಲ ನಿಮ್ಮ ಹುಡುಗರು ಒಂದು ತುಂಬ ಒಂದು 25-30 ಹುಡುಗರೆಲ್ಲ ಇಲ್ಲಿ ಬಂದ್ಕೊಂಡು ನನಗೆ ಗಲಾಟೆ ಮಾಡ್ತಾ ಇದ್ದಾರೆ ಹೊರಗಡೆಯಿಂದ, ಯಾರಿದ್ದಾರೆ, ಯಾವ ಥರ ಇದ್ದಾರೆ. ನಾನು ಹೇಳಿದೆ, ಒಬ್ಬ ಬೆಳ್ಳಗಿದ್ದಾನೆ, ಈ ಥರ ಇದ್ದಾನೆ. ಹೌದಾ, ನೀವೇನು ಗಾಬರಿ ಆಗಬೇಡಿ, ನಾನು ಫೋನ್ ಮಾಡ್ತೀನಿ ಅಂತ. ಪಾಪ ಇಮ್ಮಿಡಿಯೇಟ್ ಅಟೆಂಡ್ ಮಾಡಿದ್ರು. ಇಮ್ಮಿಡಿಯೇಟ್ ಅಟೆಂಡ್ ಮಾಡಿ ಅವನ ಹೆಸರು ಗೊತ್ತಿತ್ತು ಅವರಿಗೆ, ಅವನು ಶಿವಣ್ಣನ ಅಭಿಮಾನಿ ಸಂಘಕ್ಕೆ ಏನೋ ಆಗಿದ್ದ ಅಂತ. ಏನೋ ನನಗೆ ಹೆಸರು ಮಾಡ್ತಿದ್ದೀನಿ, ಫೋನ್ ಮಾಡಿ, ಇಲ್ಲ ಅಣ್ಣ ನಿಮಗೆಲ್ಲ ಹೀಗೆ ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ಅವನು ಯಾವನಣ್ಣ ಈ ಥರ ಡೆಡ್ ಲೈನ್ ಹಾಕೋಕ್ಕೆ, ಏಯ್ ಅದು ವಿಷಯ ಹಾಗೆಲ್ಲ ಕಣ, ಬೇಡಣ್ಣ ನಿಮ್ಗೆ ಸುಮ್ಮನೆ ಇರಿ ಅಣ್ಣ, ಹಾಗೆ ಹೀಗೆ ಅಂತಾನೆ ಇದ್ದಾರೆ ಇವರು. ಪಾಪ ಸಮಾಧಾನ ಮಾಡ್ತಾನೆ ಇದ್ದಾರೆ, ಸಮಾಧಾನ ಮಾಡಿ, ಏಯ್ ಇವತ್ತು ಗ್ರಾಚಾರ ನಿನ್ನ ನಟ್ಟಿಗಿದೆ, ಅಣ್ಣ ಹೇಳಿದ್ರು ಅಂತ ಬಿಟ್ಟಿದ್ದೀವಿ ಅಂತ ಹೇಳಿ ಸೀದಾ ಹೊರಟೋದ್ರು. ಆಮೇಲೆ ನನ್ನ ಆಫೀಸ್ ಕಡೆ ಬರೋದನ್ನೇ ಬಿಟ್ಬಿಟ್ಟೆ, ಬಿಟ್ಟೆ ಹಿಂಗೆ ಆಯಿತು. ಆಮೇಲೆ ಹಿಂಗೆ ಇತ್ತು 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 ಇತ್ತು, ಇದ್ದಕ್ಕಿದ್ದಂಗೆ ಪ್ರೊಡ್ಯೂಸರ್ ಕಿಡ್ನಿ ಫೇಲ್ಯೂರಾಗಿ ತೀರ್ಕೊಂಡ್ರು. ಅದಾದಮೇಲೆ ಅವ್ರ ಮಕ್ಕಳು ನನ್ನನ್ನು ಕರೆಸಿದ್ರು. ನಮ್ಮ ಅಪ್ಪನಿಗೆ ಭಾರಿ ಆಸೆ ಇತ್ತು ಇದೊಂದು ಪಿಕ್ಚರ್ ಮಾಡಬೇಕು ಅಂತ, ಆಗಲಿಲ್ಲ. ನೀವು ಮಾಡಿ ಸರ್. ಇಲ್ಲ ನಮಗೆ ನಮ್ಮ ಫೀಲ್ಡೇ ಬೇರೆ, ಅರೆಕ್ ಎಕ್ಸೈಸ್ ಕಾಂಟ್ರಾಕ್ಟ್ರ್ಗಳು ನಾವು, ನಮ್ಮ ಫೀಲ್ಡೇ ಬೇರೆ. ನೀವೊಂದು ಕೆಲಸ ಮಾಡಿ, ಏನು ಖರ್ಚಾಗಿದೆ? ಟೋಟಲಿ 38 ಲಕ್ಷ ಖರ್ಚಾಗಿದೆ. ಶಿವರಾಜ್ಕುಮಾರ್ ಅವರಿಗೆ 10 ಲಕ್ಷ ಕೊಟ್ಟಿದ್ದು, ಒಟ್ಟಿಗೆ 38 ಲಕ್ಷ. ಗುರುಕಿರಣಿಗೆ 5 ಹೀಗೆಲ್ಲ ಕೊಟ್ಟಿದ್ದೀವಿ. ಸರಿ, ಒಂದು ಕೆಲಸ ಮಾಡಿ, ಆ ದುಡ್ಡನ್ನ ನೀವೇ ಯೂಸ್ ಮಾಡ್ಕೊಳ್ಳಿ, ನಮ್ಮ ತಂದೆಗೆ ಪ್ರೆಸೆಂಟ್ಸ್ ಅಂತ ಹಾಕಿ, ಹಾಸನ ನಾರಾಯಣಗೌಡ ಅರ್ಪಿಸುವ ಅಂತ ಹಾಕಿ, ನೀವೇ ಯೂಸ್ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಪಿಕ್ಚರ್ ಮಾಡೋಕ್ಕಾಗುತ್ತಾ, ನಾನು ಟ್ರೈ ಮಾಡ್ತೀನಿ ಸರ್ ಅಂದೆ ಅಂದೆ. ಆಮೇಲೆ ನಾನು ಯಾವುದೋ ಒಂದು ಪಿಕ್ಚರ್ ಮಾಡ್ತಾಯಿದ್ದೆ, ಅದ್ರ ಕಡೆ ಗಮನ ಹರಿಸೋಕ್ಕಾಗಲಿಲ್ಲ, ಹಾಗೆ ಇದ್ದೆ. ಆಮೇಲೆ ಯಾರನ್ನೋ ಒಂದು 2 ಜನ ಕೇಳಿದೆ, ಆಗಲಿಲ್ಲ ಆಗಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ದಿವಸ ಕನ್ನೇಶ್ವರ ರಾಮ ಶೂಟಿಂಗ್ ಆಗ್ತಾಯಿತ್ತು ಇಲ್ಲಿ ಕೌಶಿಕ್ ಸ್ಟುಡಿಯೋದಲ್ಲಿ, ಕೌಶಿಕ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗ್ತಾಯಿತ್ತು. ನನಗೆ ಶಿವರಾಜ್ಕುಮಾರ್ ಅವರ ಮ್ಯಾನೇಜರ್ ಒಬ್ಬ ಯಾರೋ ಫೋನ್ ಮಾಡಿದ್ರು, ಶಿವಣ್ಣ ನಿಮ್ಮ ಹತ್ರ ಮಾತಾಡಬೇಕಂತೆ, ಎಲ್ಲಿದ್ದಾರೆ, ಇಂಥ ಸ್ಟುಡಿಯೋದಲ್ಲಿದ್ದಾರೆ, ಬರ್ತೀನಿ ನಾನು, ಬರಲಿಕ್ಕಾಗತ್ತಾ? ಅಲ್ಲ ನೀವೇನು ಬರೋದು ಬೇಡ, ನಾನೇ ಬರ್ತೀನಿ ನನ್ನ ವೆಹಿಕಲಲ್ಲಿ, ಅಡ್ರೆಸ್ ಹೇಳಿ. ಅದೇ ಇದು ಸುಂಕದ ಕಟ್ಟೆಯಲ್ಲಿ ಇದೆಯಾ, ಅದು ಕೌಶಿಕ್ ಸ್ಟುಡಿಯೋ ಇದೆಯಲ್ಲ, ಅಲ್ಲಿ ಇದ್ದಾರೆ ಅಂತ. ಸರಿ, ಹೋದೆ. ಹೋದ್ಕೊಳ್ಳೆ ಮಾತಾಡಿದ್ರು. ಅಲ್ಲ ನನಗೆ ಏನಿಲ್ಲ, ಎಲ್ಲಿ ಹೋದರೂ ನಾನು ಫಸ್ಟ್ ಕೇಳೋದೆ ಜುಗಾರಿ ಕ್ರಾಸ್ ಯಾಕೆ ನಿಂತಿದೆ? ಜುಗಾರಿ ಕ್ರಾಸು ನಮಗೆಲ್ಲರಿಗೂ ತುಂಬ ಇಷ್ಟವಾದ ಕತೆ, ಅದನ್ನು ಯಾಕೆ ನಿಲ್ಲಿಸಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಏನು ಪ್ರಾಬ್ಲಮ್ಮು? ಪ್ರಾಬ್ಲಮ್ ನಾನು ಹೇಳಿದೆ, ಅವ್ರಿಗೆ ಗೊತ್ತೇ ಇಲ್ಲ ಪ್ರೊಡ್ಯೂಸರ್ ತೀರ್ಕೊಂಡಿದ್ದು, ಕಿಡ್ನಿ ಫೇಲ್ಯೂರ್ ಆಗಿ ತೀರ್ಕೊಂಡಿದ್ದು ಮಾಡಿದ್ದು. ನಾನು ಇದು ಸರ್ ಕತೆ ಅಂದ. ಅಯ್ಯೋ ಹೌದೇನು ರೀ, ಏ ನಾನು ಏನು ಕಾರಣ ಇರ್ಬೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಓಕೆ, ನಾನು ಅದನ್ನು ಹೇಳಿದೆ, ಅವ್ರ ಮಕ್ಕಳು ಅದನ್ನು ಹೇಳಿದ್ರು, ಇದು ನನಗೇನು ವಾಪಸ್ ಕೊಡೋದು ಬೇಡ, ಖರ್ಚಾಗಿದ್ದು ಯೂಸ್ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಪಿಕ್ಚರ್ ಮಾಡಿ ಅಂತಲೂ ಹೇಳಿದ್ರು. ತುಂಬ ಹೊತ್ತು ಯೋಚನೆ ಮಾಡಿದ್ರು. ಒಂದು ಕೆಲಸ ಮಾಡಿ, ನಾ ಕೆ ಮಂಜುಗೆ ಹೇಳ್ತೀನಿ, ಅವನೇನೋ ಒಂದು ಡೇಟಿಗೆ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಹೇಳ್ತೀನಿ ಇದನ್ನು ಮಾಡೋದಾದ್ರೆ ಇಮಿಡಿಯೇಟ್ ಮಾಡಲಿ ಅಂತ ಹೇಳ್ತೀನಿ. ನೀವು ಮಂಜುನ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ, ನಾನು ಸಂಜೆ ಒಳಗೇ ಆ ಮಂಜು ಹತ್ರ ಮಾತಾಡಿರ್ತೀನಿ ಅಂತ ಆಯ್ತು. ನೋಡ್ತೀನಿ, ನೆಕ್ಸ್ಟ್ ಡೇ ಬೆಳಗ್ಗೆ ಮಂಜುದೇ ಫೋನ್ ಬಂತು. ಏನ್ರಿ ಗೌಡ್ರೆ, ಎಲ್ಲರೂ ಇದ್ದೀರಾ? ಹಾಂ, ಇದು ಹೇಳಿದ್ದೀನಿ. ಶಿವಣ್ಣ ಫೋನ್ ಮಾಡಿದರು, ಅದೇನೋ ಜುಗಾರಿ ಕ್ರಾಸ್ ಮಾಡುವಂತಿದ್ದಾರೆ, ಬರ್ರಿ ಮಾತಾಡೋಣ ಅಂದರು. ಹೋದೆ, ಕತೆ ಹೇಳಿದೆ. ಹೇ ಚೆನ್ನಾಗಿದೆಯಲ್ಲ, ಮಾಡೋಣ ಅಂದರು. ಅವರು ಆಮೇಲೆ ಆಸಕ್ತಿ ತೋರಿಸ್ಲಿಲ್ಲ, ಹಾಗೇನಿತ್ತು ಆಯಿತು. ಆಮೇಲೆ ಯಾರೇ ನಾಗಾಭರಣ ಮಾಡ್ತಾರೆ ಅಂತ ಆಯಿತು. ನನಗೆ ಖುಷಿ ಆಯಿತು, ಯಾಕೆ ನನ್ನ ಗುರುಗಳು, ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ಬಂಗಾರ ಜಿಂಕೆಯಿಂದ, ಅವ್ರು ಮಾಡ್ತಾರಲ್ಲಂತ ತುಂಬ ಖುಷಿಯಲ್ಲಿದ್ದೆ. ಕೊನೆಗೆ ಅದು ನಿಂತೋಯಿತು. ಆಮೇಲೆ ಮತ್ತೆ ಯಾರೋ ಚಿರು ಇಟ್ಕೊಂಡು ಯಾರೋ ಮಾಡ್ತಾರೆ ಅಂತ ಆಯಿತು, ಅದು ಆಗಲಿಲ್ಲ. ಇವತ್ತಿಗೂ ನನಗೆ ಅದೊಂದು ನಾವೆಲ್ಲ ನಿಂತೋಯ್ತಲ್ಲ ಅಷ್ಟು ಒಳ್ಳೆಯ ಕತೆ ಅನ್ನೋದು ನನಗೆ ಇವಾಗಲೂ ಇದೆ. ಯಾರಾದರೂ ಪ್ರೊಡ್ಯೂಸರ್ಗಳು ಈಗಲೂ ಬಂದು ಅದನ್ನು ಮಾಡೋಣ, ನೀವು ಅವಾಗೆಲ್ಲ ಅಷ್ಟು ಮಾಡಿದ್ದೀರಲ್ಲ, ಸ್ಕ್ರಿಪ್ಟ್ ಇದೆಯಾ ಅಂದರೆ, ಸ್ಕ್ರಿಪ್ಟ್ ಈಗಲೂ ಇದೆ, ಒಂದಲ್ಲ ಎರಡಲ್ಲ ಮೂರು ಥರದ್ದಿದೆ. ಒಂದು ಸೂರಿ ಮಾಡಿದ್ದಿದೆ, ಒಂದು ಎಮ್ ಎಸ್ ರಮೇಶ್ ಮಾಡಿದ್ದಿದೆ, ಒಂದು ಮೆಡ್ರಾಸ್ ಕೆಲವು ರೈಟ್ರ್ಗಳನ್ನೆಲ್ಲ ಇಟ್ಕೊಂಡು ನಾವೇ ಎಲ್ಲ ಕೂತು ಮಾಡಿರುವಂಥದ್ದು. ಮೂರು ಸ್ಕ್ರಿಪ್ಟ್ ಇದೆ. ಈಗಲೂ ನನಗೆ ಆಸೆ ಇದೆ, ಅದೊಂದು ಪಿಕ್ಚರ್ ಮಾಡಬೇಕಿತ್ತು. ನಂದೆಲ್ಲ ಆಯಿತು, ನಾನು ಅಂದ್ಕೊಳ್ಳದೆ ಇದ್ದಿದ್ದೆಲ್ಲ ಕೆಲವು ಮಾಡಿದೆ. ಅಮೇರಿಕಕ್ಕೆ ಹೋಗ್ತೀನಿ, ಅಮೇರಿಕದಲ್ಲಿ ಶೂಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎನ್ ಆರ್ ಐಗಳ ಜೊತೆ ಅವರು 5-6 ಪಿಕ್ಚರ್ ಮಾಡ್ತೀನಿ ಅಂತ ಅಂದ್ಕೊಳ್ಳ. ಇವೆಲ್ಲ ಮಾಡಿದೆ, ನಾವೆಲ್ಲೇ ಮಾಡಬೇಕಂತ ಬಂದೆ, ಬಟ್ ಸಾಕಷ್ಟು ನಾವೆಲ್ಲ ಮಾಡಿದೆ, ಬಟ್ ಇದೊಂದು ನಾವೆಲ್ಲ ನಿಂತಿದೆಯಲ್ಲ ಅನ್ನೋದು ಕುರುಗಿದೆ. ಏನಾದರೂ ಯಾರಾದರೂ ಒಳ್ಳೆ ಪ್ರೊಡ್ಯೂಸರ್ ಬಂದು ಈಗಲೂ
ಮಾಡೋಣ್ರಿ ಅಂದರೆ ಹೋಗಿ ಶಿವರಾಜ್ಕುಮಾರಿಗೆ ಕೇಳ್ಕೊಳ್ತೀನಿ, ಸರ್ ನಿಂತಿತ್ತು ಮಾಡೋಣ ಸರ್ ಅಂತ ಕೇಳ್ಕೊಳ್ತೀನಿ. ಒಪ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅಂತೂ ಪ್ರಯತ್ನ ಮಾಡೋಕ್ಕೆ ನಾನಂತೂ ಅಥವಾ ಅವ್ರ ಕಡೆಯಿಂದಲೇ ಯಾರಾದರೂ ಬಂದು ಕೇಳಿದ್ರೂ ಅವ್ರು ಮಾಡ್ತಾರೆ ಅಂದರೆ ಖಂಡಿತವಾಗೂ ರೆಡಿ ಇದ್ದೀನಿ. ನನಗೆ ಆಸೆ ಶಿವರಾಜ್ಕುಮಾರ್ ಜೊತೆ ಪಿಕ್ಚರ್ ಮಾಡಬೇಕು ಅನ್ನೋದು ಕನಸಿತ್ತು, ಅದು ಯಾಕೋ ಆಗಲಿಲ್ಲಲ್ಲ ಅಂತ ಕೊರಗು ಈಗಲೂ ಕಾಡ್ತಾಯಿದೆ.